ಅಲ್ಲಿ ಸೆಕ್ಯೂರಿಟಿ ಗೇಟ್ ಹತ್ರ ಹೋಗಬೇಕಾದ್ರೆ ನಾವು ಐ ಡಿ ಕಾರ್ಡ್ ಕೊಡಬೇಕಲ್ಲ ನಾನು ನಂದು ಸುಪ್ರೀಂ ಕೋರ್ಟ್ ಐ ಡಿ ಕಾರ್ಡ್ ಇದೆ ನಾನು ಕೊಟ್ಟಿಲ್ಲ ನಾನು ಆಧಾರ್ ಕಾರ್ಡ್ ಕೊಟ್ಟೆ ಅದರಲ್ಲಿ ಏನು ಸಂತೋಷ ಹೇಳಿ ಅಂತ ಇದೆ ಓದಿದೆ ಹಿಂದಿಯಲ್ಲಿ ಹೇಳಿದೆ ಆಪ್ಕ ನಾಮ ಮೈನೆ ಪಡಾ ಏ ಕಹಿ ಪಿ ಅಚ್ಚಾ ಅಚ್ಚಾ ಠೀಕ ಅಂತ ಹೇಳಿದೆ ಹೋದೆ ತದನಂತರ ಮೇಲೆ ಇನ್ನೊಂದು ಸೆಕ್ಯೂರಿಟಿ ಇದೆ ಒಳಗಡೆ ಹೋಗ್ಬೇಕು ಚೆಕ್ ಇನ್ ಆದಮೇಲೆ ಒಳಗಡೆ ಹೋಗಬೇಕಾದ್ರೆ ಅಲ್ಲೊಬ್ಬ ನಮ್ಮ ಕರ್ನಾಟಕದವನಿದ್ದ ಅವನು ನಮಸ್ಕಾರ ಸರ್ ಬನ್ನಿ ಸರ್ ಹೋಗೋಣ ಹೋಗೋಣ ಅಂತ ಇಲ್ಲ ಸ್ವಲ್ಪ ಪ್ರೊಸೀಜರ್ ಆಗಲಿ ಅದ್ರ ಜೊತೆ ಬರ್ತೇನೆ ನಾನು ಅಂದೆ ಎಂದೂ ಕ್ಯೂ ಜಂಪ್ ಮಾಡಲ್ಲ ಅವ್ರು ಕರೆದ್ರು ಕೂಡ ನಾನು ಬರಲ್ಲ ಅಂತೇನೆ ಕ್ಯೂ ಅಲ್ಲೇ ನಿಲ್ತೇನೆ ನನ್ನ ತರ್ನ್ ಬಂದಾಗಲೇ ಹೋಗ್ತೇನೆ ಇನ್ನೊಬ್ರು ನನ್ನನ್ನು ಓವರ್ಟೇಕ್ ಮಾಡೋಕೆ ಬಿಡಲ್ಲ ಇದೆ ಐ ಡಿ ಕಾರ್ಡ್ ನನ್ನ ಹತ್ರ ಇದೆ ಇಲ್ಲ ಅದನ್ನು ನಾನು ಬಡಿಸಲ್ಲ ನಾನು ತೋರಿಸೋದು ನನ್ನ ಆಧಾರ್ ಕಾರ್ಡ್ ಮಾತ್ರ ನಾನು ಆ ಕೇಸಲ್ಲಿ ಗಲ್ಲಿ ಶಿಕ್ಷೆ ಕೊಟ್ಟಾಗ ಇನ್ನೊಬ್ರು ನನ್ನ ಮೇಲೆ ಕಾಮೆಂಟ್ ಮಾಡಿದರು ಒಬ್ಬರು ನ್ಯಾಯಾಧೀಶರು ನಾವೇನು ಸಂತೋಷ ಗಿಡ ನನಗೆ ಗಲ್ಲಿ ಕಳ್ಸೋಕ್ಕೆ ಅಂತ ಅದಾಗ ನಾನು ತಮಾಷೆಗೆ ಅವ್ರನ್ನ ಕೇಳಿದೆ ಯಾಕೆ ನೀವು ಇದೆಲ್ಲ ಅಲ್ಲ ಆಗಲ್ಲ ನಾವು ತಮಾಷೆಗೆ ಹೇಳಿದ್ದು ಸೀರಿಯಸ್ ಆಗಿ ತಗೊಳ್ಬೇಡಿ ಆದರೂ ಕೂಡ ಒಂದು ವಿಚಾರ ಇದೆ ಈ ಜೀವ ಕೊಡುವುದು ದೇವರು ಅದನ್ನು ನಾವು ಕೋರ್ಟ್ನವ್ರು ಹೆಂಗೆ ಗಲ್ಲಿಗೆ ಹೆಂಗೆ ಕಳ್ಸೋಕ್ಕಾಗ್ತದೆ ನಾನು ಹೇಳಿದೆ ನಂದು ಎರಡು ಪಾಯಿಂಟ್ ಇದೆ ಒಂದು ಏನಂದರೆ ನಾವು ಯಾವಾಗಲೂ ಹೇಳ್ತೇವೆ ಕಾನೂನು ಚೌಕಟ್ಟಿನಲ್ಲಿ ಮಾತ್ರ ತೀರ್ಪು ಕೊಡಬೇಕಂತ ನಮ್ಮ ಕಾನೂನಿನಲ್ಲಿ ಕ್ರೂರ ಕೊಲೆ ಆದರೆ ನಿಮ್ಗೆ ಗಲ್ಲು ಶಿಕ್ಷೆ ಕೊಡ್ಬೋದು ಅಥವಾ ಸಾಧಾರಣವಾಗಿ ಗಲ್ಲು ಇದು ಜೀವಾವಧಿ ಮಾತ್ರ ಅಂತ ಹೇಳ್ತಾರೆ ಆದರೆ ಗಲ್ಲು ಶಿಕ್ಷೆ ಕೊಡುವ ಅಧಿಕಾರ ನಮಗಿದೆ ಅದು ಅಧಿಕಾರದ ಜೊತೆ ಜವಾಬ್ದಾರಿ ಕೂಡ ಅದು ಅಂಥ ಕ್ರೂರ ಇದಾಗಿದ್ದರೆ ಅವ್ರಿಗೆ ಗಲ್ಲು ಶಿಕ್ಷೆ ಕೊಡಬೇಕು ನಾವು ನನ್ನ ಕೇಸಲ್ಲಿ ಆ ರೀತಿ ಆಗಿತ್ತು ಚಿಕ್ಕ ವಯಸ್ಸಿನ ಮಕ್ಕಳನ್ನು ಕೊಂದಿದ್ದಾರೆ ಮುದಿ ವಯಸ್ಸಿನ ವೃದ್ಧರನ್ನು ಕೊಂದಿದ್ದಾರೆ ಮನೆಯಲ್ಲಿ ಯಾರು ಬಲಿಷ್ಠರು ಇಲ್ಲದಾಗ ಕುಟುಂಬದವರೇ ಹೋಗ್ಬಿಟ್ಟು ಆಸ್ತಿಗಾಗಿ ಅದು ಒಂದು ವಿಚಾರ ಅಂದರೆ ಕಾನೂನಲ್ಲಿ ಇದ್ದರೆ ಮತ್ತು ಯಾವಾಗಾದರೂ ಒಂದು ಸಲ ಚಲಾಯಿಸಬೇಕಾಗ್ತದಲ್ಲ ಇಲ್ಲದ್ರೆ ನಾವು ತಪ್ಪು ಮಾಡಿದಂಗೆ ಆಗ್ತದೆ ಒಂದು ಎರಡನೇದು ನೀವು ಹೇಳ್ತೀರಿ ಈ ಜೀವ ಕೊಟ್ಟದ್ದು ದೇವರು ಅದನ್ನು ತಗೊಳ್ಳೋ ಅಧಿಕಾರ ಅವನಿಗೆ ಮಾತ್ರ ಇದೆ ಅಂತ ಹಾಗಾದರೆ ಆ ಸತ್ತವನದೇನು ವಿಚಾರ ಇವಾಗ ಇವನು ಕೊಂದನಲ್ಲ ಅವನಿಗೇನು ಅಧಿಕಾರ ಹಕ್ಕೇನು ಇರಲಿಲ್ವ ಆ ಹಕ್ಕು ಇವನಿಗಿದ್ದರೆ ಕೊಲೆ ಮಾಡಿದವನಿಗೆ ನಮ್ಗೆ ಯಾಕೆ ಇಲ್ಲ ಹಕ್ಕು ಅವನನ್ನು ಇದು ಮಾಡೋಕ್ಕೆ ಅಂತ ಅಲ್ಲಿ ವಾದ ಅವ್ರದ್ದು ಮುಗಿದೋಯ್ತು ಇದು ಏನಾಗ್ತದೆ ಅಂದರೆ ನೋಡಿರಿ ನಾನು ಭಾಳ ವರ್ಷ ಪ್ರಾಕ್ಟೀಸ್ ಮಾಡಿ ಮತ್ತೆ ನ್ಯಾಯಾಧೀಶನಾದವನು ನಮ್ಮಲ್ಲಿ ಒಂಥರದ ಫೀಲಿಂಗ್ಸ್ ಬರ್ತವೆ ಕೆಲವರು ಪ್ರೋ ಟೆನೆಂಟ್ ಜಡ್ಜಸ್ ಅವರು ಟೆನೆಂಟ್ ಆಗಿದ್ದರೆ ಲ್ಯಾಂಡ್ ಲಾರ್ಡ್ ಕೇಸ್ ಬಂದರೆ ಡಿಸ್ಮಿಸ್ ಮಾಡ್ಬೋದು ಕೆಲವರು ಪ್ರೋ ಎಂಪ್ಲಾಯರ್ ಎಂಪ್ಲಾಯರ್ಗೆ ವಿರುದ್ಧ ಎಂಪ್ಲಾಯಿ ಕೆಲಸ ಕೇಸ್ ಹಾಕಿದರೆ ಅವ್ರ ಕೇಸ್ ಡಿಸ್ಮಿಸ್ ಯಾಕೆಂದರೆ ಅವ್ರ ಎಂಪ್ಲಾಯಿಯೇ ಸರಿ ಅನ್ನೋದು ಅವ್ರ ಮನಸ್ಸಲ್ಲಿ ಇದು ಫಿಕ್ಸ್ಡ್ ನೋಷನ್ಸ್ ಅದು ನ್ಯಾಯಾಧೀಶರಲ್ಲಿ ಇರಬಾರ್ದು ಅದಕ್ಕಾಗಿ ಹೇಳ್ತಾರೆ ನ್ಯಾಯಾಧೀಶರು ಆ ಕೇಸಿನ ಮಾಹಿತಿ ಮೇರೆಗೆ ಕಾನೂನನ್ನು ಅಪ್ಲೈ ಮಾಡಿ ತೀರ್ಪು ಕೊಡಬೇಕಂತ ಇಫ್ ಯು ಆರ್ ಓಪನ್ ಮೈಂಡೆಡ್ ನಿಮ್ಗೆ ಅದು ಏನು ಕಷ್ಟವೇ ಆಗಲ್ಲ ಟೆನೆಂಟ್ ಆದರೆ ಏನು ಲ್ಯಾಂಡ್ ಲಾರ್ಡ್ ಆದರೆ ಏನು ಆ ಪಕ್ಷದವನಾದ್ರೆ ಏನು ಈ ಪಕ್ಷದವನಾದ್ರೆ ಇವಾಗ ನಾನು ರಾಜಕೀಯದಲ್ಲಿ ಯಾವ ರಾಜಕೀಯದಲ್ಲಿ ಇದ್ದವನಲ್ಲ ಆದರೆ ನನ್ನ ತಂದೆಯವರು ಬಿ ಜೆ ಪಿಯಲ್ಲಿದ್ದರು ಆದರೆ ವಿಚಾರಣೆ ಮಾಡಿದಾಗ ನಾನು ಕಂಡು ಬಂದದ್ದು ಎಲ್ಲರೂ ಒಂದೇ ರೀತಿಯವರು ಇವರು ಆ ಬಿ ಜೆ ಪಿ ಮುಖ್ಯಮಂತ್ರಿ ಹೆಸರು ಹಾಕಿದ್ದೇನೆ ನನ್ನನ್ನು ಬರಮಾಡಿಕೊಂಡಂಥ ಮುಖ್ಯಮಂತ್ರಿ ಹೆಸರು ಹಾಕಿದ್ದೇನೆ ಕಾಂಗ್ರೆಸ್ನಲ್ಲಿ ಧರ್ಮ ಸಿಂಗ್ ಅಂತ ಅವ್ರ ಪರಿಚಯ ನನಗಿರಲಿಲ್ಲ ಅವ್ರ ಹೆಸರು ಹಾಕಿದ್ದೇನೆ ಆದ್ದರಿಂದ ನನಗೆ ನ್ಯಾಯಾಧೀಶನಾಗಿದ್ದಾಗ ಹೆಮ್ಮೆ ಇತ್ತು ನ್ಯಾಯಾಧೀಶನಾಗಿದೆ ಅನ್ನೋದು ಆದರೆ ಲೋಕಾಯುಕ್ತನಾದ ನಂತರ ಅದು ಆ ಹುದ್ದೆಗೆ ಬೆಲೆಯಿಲ್ಲ ಅಂತಾಗಿದೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರದ್ದು ಯಾಕಂದರೆ ಇಲ್ಲಿ ಜನತಾ ಸೇವೆ ಮಾಡುವಂಥ ಒಂದು ಶಕ್ತಿ ಇದೆ ಅಲ್ಲಿ ಅದಿರಲಿಲ್ಲ ಕಾನೂನು ಪ್ರಕಾರ ಆಗಬೇಕಷ್ಟೇ ಬೇರೆ ರೀತಿಯಲ್ಲಿ ನಿಮಗೆ ಈತನಿಗೆ ಸಹಾಯ ಮಾಡೋಣ ಅನ್ನೋದೇ ಇಲ್ಲ ಅದರಲ್ಲಿ ಕಾನೂನು ಅಪ್ಲೈ ಆಗ್ತದೆ ಆದರೆ ಕಾನೂನಿನಲ್ಲಿ ಕೂಡ ನೀವು ಅನ್ಯಾಯ ಆಗಿದೆ ಅಂದರೆ ದಿಢೀರಂತ ಅವ್ರಿಗೆ ಸಹಾಯ ಮಾಡ್ಬೋದು ಈ ಕೋರ್ಟಿಗೆ ಆಮೇಲೆ ಕೋರ್ಟ್ ಹನ್ನೊಂದು ಕೋರ್ಟ್ ಇನ್ನೊಂದು ಕೋರ್ಟ್ ಅನ್ನೋ 50 ವರ್ಷ ಆಗ್ತದೆ ಕೋರ್ಟಲ್ಲಿ ಅದೇನಿದಿಲ್ಲ ಮತ್ತು ಈ ಕೆಲವೆಲ್ಲ ಸಂದರ್ಭ ಈ ಮಗುವನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋದದ್ದು ಸಾಧಾರಣವಾಗಿ ಸರ್ಕಾರಿ ನೌಕರರು ಹಿಂದೆ ಮಾಡಲ್ಲ ಆಗಲಪ್ಪ ನಾನು ಇನ್ನೊಂದು ಆಸ್ಪತ್ರೆ ಕಳಿಸ್ತೇನೆ ಅಂತ ಬೋರಿಂಗ್ ಆಸ್ಪತ್ರೆಗೆ ವಿಕ್ಟೋರಿಯಾಗೆ ಒಂದು ಲೆಟ್ರ್ ಕೊಟ್ಟು ಕಳಿಸೋದು ಇದು ಹಂಗಲ್ಲ ಇಲ್ಲ ಇವರ ಪರಿಚಯ ಇದೆ ಈ ಆಸ್ಪತ್ರೆಯವ್ರದ್ದು ಈ ಮಗುವಿಗೆ ಒಂದು ಸಹಾಯ ಆಗಬೇಕು ಅಲ್ಲಿ ಅವ್ರಿಗೆ ಫೋನ್ ಮಾಡಿಬಿಟ್ಟು ದಯವಿಟ್ಟು ಒಂದು ಮಾಡಿಕೊಡಿ ಅಂತ ಅವ್ರ ಪರಿಚಯ ಮಣಿಪಾಲ ಆಸ್ಪತ್ರೆ ಪರಿಚಯ ನನಗಿತ್ತು ನಾನು ಅಲ್ಲಿ ಹೋಗ್ತಾ ಇದ್ದೆ ಚಿಕಿತ್ಸೆಗೆ ಸೊ ಮಾಡಿಕೊಟ್ರು ಬರ್ತಾ ಇದ್ರು ಆದರೆ ನಾನು ಅದನ್ನು ಡಿಸ್ಕರೇಜ್ ಮಾಡ್ತಾ ಇದ್ದೆ ನಾನು ಹೇಳಿದೆ 2 ಗಂಟೆಯಿಂದ 5 ಗಂಟೆವರೆಗೆ ಇವರದ್ದು ಕೆಲಸ ಯಾರು ಬಂದರೂ ಕೂಡ ಬರ್ಬೋದು ಅವ್ರನ್ನ ಸಿ ಸಿ ಟಿ ವಿ ಕ್ಯಾಮ್ರಾ ಹಾಕಿದ್ದೆ ಆ ಜವಾನ್ ಹೇಳ್ತಾ ಇದ್ದೆ ಯಾರು ಮೊದಲು ಬಂದರೂ ಅವ್ರನ್ನ ಬಿಡಬೇಕು ಎಷ್ಟು ದೊಡ್ಡ ಮನುಷ್ಯನಾದರೂ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರೆ ಅವ್ರು ಕೊಡ್ತಾ ಇದೆ ಯಾರಾಗಲಿ ಅಷ್ಟೇ ಅದೇ ಟೈಮ್ಗೆ ಹಾಂ ಆದರೆ
ಇಲ್ಲದ್ರೆ ಯಾರು ಮೊದಲು ಬರ್ತಾರೋ ಅವ್ರದ್ದು. ಸುಮಾರು ಐಎಎಸ್ ಮತ್ತು ಐಪಿಎಸ್ ಗಳ ಮೇಲೆ ಲೋಕಾಯುಕ್ತದಲ್ಲಿ ಕೇಸ್ ಹಾಕಿದ್ರೆ ನೆನಪಿದೆಯಲ್ಲ ಸರ್, ಏನಾದ್ರು ಭಾಳಷ್ಟು ಜನರ ಮೇಲೆ ಹಾಕಿದ್ವಿ ನಾವು. ಆದರೆ ಭಾಳಷ್ಟು ಜನರ ಖುಲಾಸೆ ಕೂಡ ಆಗಿದೆ. ಫಾರ್ ಎಕ್ಸಾಂಪಲ್ ಈ ಹೇಮಂತ್ ನಿಂಬಾಲ್ಕರ್ ಅವ್ರ ವಿರುದ್ಧ ಹಾಕಿದ್ದೆ, ಅವ್ರು ನನ್ನ ವಿರುದ್ಧ ಮಾನನಷ್ಟು ದಾವಾ ಕೂಡ ಹಾಕಿದ್ರು, ಸುಪ್ರೀಂ ಕೋರ್ಟ್ವರೆಗೂ ಹೋಗಿತ್ತು, ಎಲ್ಲ ಕೋರ್ಟಲ್ಲಿ ಡಿಸ್ಮಿಸ್ ಆಗಿದೆ. ಆ ರೀತಿ ಸುಮಾರು 7 ಕೇಸ್ ಹಾಕಿದ್ದಾರೆ ನನ್ನ ಮೇಲೆ ಬೇರೆ ಬೇರೆ ಅಧಿಕಾರಿಗಳು, ನಾನು ದುರುದ್ದೇಶದಿಂದ ಅವರ ವಿರುದ್ಧ ಕೇಸ್ ಹಾಕಿಸಿದೆ ಅಂತ. 2011 ನಾನು ನಿವೃತ್ತನಾದೆ. ಆವಾಗ ಈ ಒಂದು ಕಿಚ್ಚು ನನ್ನಲ್ಲಿತ್ತು, ಈ ಸಾಮಾಜಿಕ ಬದಲಾವಣೆ ತರಬೇಕನ್ನೋದರಲ್ಲಿ. ಅದೇ ಸಮಯದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಸಾರ್ವಜನಿಕರ ಒಂದು ಸಂಸ್ಥೆ, ಅದು ಯಾವುದೇ ರಾಜಕೀಯಕ್ಕೆ ಸೇರಿದ್ದಲ್ಲ, ಸಾರ್ವಜನಿಕರ ಒಂದು ಸಂಸ್ಥೆ ಹುಟ್ಟಿತ್ತು, ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅನ್ನೋ ಒಂದು ಸಂಸ್ಥೆ. ಅಣ್ಣಾ ಹಜಾರೆ ಅವರು ಒಬ್ಬರು ಮಿಲಿಟರಿಯಲ್ಲಿ ಡ್ರೈವರ್ ಆಗಿದ್ದರು, ಅವರವರ ಗ್ರಾಮದಲ್ಲಿ ಶುರು ಮಾಡಿದಂಥ ಇದನ್ನು ಮುಂದುವರಿಸ್ಕೊಂಡು ಅದೊಂದು ಅಖಿಲ ಭಾರತ ಪ್ರತಿಭಟನೆಯಾಗಿ ಬಂತು. ನಾನು ನಿವೃತ್ತನಾಗಿದ್ದಾಗ ನನ್ನ ಹತ್ರ ಬಂದರು, ನಿಮಗೆ ಮಾಹಿತಿ ಇದೆ ಇದ್ರ ಬಗ್ಗೆ, ನೀವು ಸ್ವಲ್ಪ ನಮ್ಮ ಜೊತೆ ಸೇರಬೇಕಂತ. ಒಪ್ಕೊಂಡೆ, ಹೋದೆ ಭಾಳಷ್ಟು ಜಾಗಕ್ಕೆ ಭಾರತದಲ್ಲಿ, ಬೇರೆ ಬೇರೆ ಕಡೆ ಹೋಗಿ ಭಾಷಣ ಮಾಡಿದೆ, ನನ್ನ ಅನುಭವಗಳನ್ನು ಅವರು ತಿಳಿಸಿದೆ, ಯಾವ ರೀತಿ ಭ್ರಷ್ಟಾಚಾರದಿಂದ ಜನರಿಗೆ ಅನ್ಯಾಯ ಆಗ್ತಾಯಿದೆ ಅಂತ. ಸುಮಾರು 2012 ಭಾಳಷ್ಟು ಅದಕ್ಕೆ ಸಪೋರ್ಟ್ ಬಂತು ಜನರದ್ದು. ಆದರೆ ದಿಢೀರಂತ ಒಂದು ಭಾಗ ರಾಜಕೀಯಕ್ಕೆ ಸೇರ್ತು, ಅರವಿಂದ್ ಕೇಜ್ರಿವಾಲ್ ಇವರೆಲ್ಲ ಅವ್ರು ಆಮ್ ಆದ್ಮಿ ಪಾರ್ಟಿ ಅಂತ ಮಾಡಿದರು, ನನ್ನನ್ನು ಕೂಡ ಕರೆದ್ರು. ನಾನು ಸರಿ, ನಾನು ಈ ಒಂದು ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ಗೆ ಬಂದದ್ದು ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋಕ್ಕೆ, ಮತ್ತು ಈ ಸಂಸ್ಥೆ ರಾಜಕೀಯದಿಂದ ಹೊರಗಿತ್ತು, ಇನ್ನು ನೀವೇ ರಾಜಕೀಯಕ್ಕೆ ಸೇರೋದಿದ್ರೆ ನಾನು ಇದರಲ್ಲಿ ಸೇರಲ್ಲ ಅಂತ ಅವ್ರ ಜೊತೆನೂ ಬಿಟ್ಬಿಟ್ಟೆ. ಅಣ್ಣಾ ಹಜಾರೆಯವರನ್ನು ಬಿಟ್ಬಿಟ್ಟೆ, ನಾನು ದೂರ ಉಳ್ಕೊಂಡೆ. ಆಮೇಲೆ ನಾನು ಪ್ರತಿಭಟನೆಗೆ ಇಳಿತಾ ಇರಲಿಲ್ಲ, ಯಾರಾದರೂ ಕರೆದ್ರೆ ಹೋಗ್ತಾ ಇದ್ದೆ. ಫಾರ್ ಎಕ್ಸಾಂಪಲ್, ಈ ಇಲ್ಲಿ ನಮ್ಮ ಬಳ್ಳಾರಿ ರೋಡಲ್ಲಿ ಒಂದು ಸ್ಟೀಲ್ ಬ್ರಿಡ್ಜ್ ಹಾಕಬೇಕಂತ ಸರ್ಕಾರ ದುಡ್ಡು ತಗೊಂಡು ಮಾಡಬೇಕಂತಿದ್ರೆ ಅದರ ವಿರುದ್ಧ ಪ್ರತಿಭಟನೆ ನಡೆಯಿತು, ನಾನು ಹೋಗಿದ್ದೆ. ಆ ರೀತಿ ಕೆಲವು ಪ್ರತಿಭಟನೆಯನ್ನು ನಾನು ಭಾಗವಹಿಸಿದ್ದೇನೆ. ಆದರೆ ಯಾವ ಸಂಸ್ಥೆಗೂ ನಾನು ಸೇರಿಲ್ಲ, ಸದಸ್ಯನಾಗಿರಲಿಲ್ಲ. ಅದು ಒಂದು ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಮಾತ್ರ ಇದ್ದದ್ದು, ಅದರಲ್ಲಿ ರಾಜೀನಾಮೆ ಕೊಟ್ಟು ಬಂದೆ. ಇವಾಗಂತೂ 2 ಏನೂ ಆಗ್ತಾಯಿಲ್ಲ, ಅದರಿಂದಾಗಿ ನಾನೇನು. ನೀವೊಂದು ವೇಳೆ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಆಫ್ ಇಂಡಿಯಾ ಇದು ಆಗಿ ಅಲ್ಲಿಂದ ನೇರವಾಗಿ ರಿಟೈರ್ಡ್ ಆಗಿದ್ರೆ ಇದೆಲ್ಲ ನಿಮ್ಗೆ ಗೊತ್ತು ಆಗ್ತಿರ್ಲಿಲ್ಲ? ಖಂಡಿತ ಪ್ರತಿಭಟನೆಗೆ ಹೋಗ್ತಿರ್ಲಿಲ್ಲ, ಖಂಡಿತ ಇಲ್ಲ. ಯಾಕೆಂದ್ರೆ ನಾನು ನೋಡಿದ್ದೇನೆ, ನನ್ನ ತಂದೆಯವರು ಕೂಡ ನನ್ನಂಗೇನೆ ಅಲ್ಲಿ ಅವರು ಅವರನ್ನು ಸೂಪರ್ಸೀಡ್ ಮಾಡಿದರು. ಅವರು ಭಾರತದ ಮುಖ್ಯ ನ್ಯಾಯಾಧೀಶರಾಗಬೇಕಾಗಿತ್ತು, ಅವರು ಮತ್ತು ಇನ್ನಿಬ್ಬರನ್ನು ಇಂದಿರಾ ಗಾಂಧಿಯವರು ಸೂಪರ್ಸೀಡ್ ಮಾಡಿ 4 ಅವರನ್ನು ಮಾಡಿದರು. ಆವಾಗ 3 ಜನ ರಾಜೀನಾಮೆ ಕೊಟ್ಟು ಬಂದರು, ಅದೊಂದು ಕಿಚ್ಚಿತ್ತು ಅವರಲ್ಲಿ. 1973 ರಾಜೀನಾಮೆ ಕೊಟ್ಟು ಬಂದದ್ದು, 1977 ಭಾರತದ ಚುನಾವಣೆ ಆಯಿತು. ಆವಾಗ ಜನತಾ ಪಾರ್ಟಿಯವರು ನೀವು ಚುನಾವಣೆಗೆ ನಿಲ್ತೀರಾ ಅಂತ ಕೇಳಿದ್ರು, ನಿಲ್ತೇನೆ ಅಂತ ಹೇಳಿದ್ರು ನನ್ನ ತಂದೆಯವರು ಹನುಮಂತಯ್ಯನವ್ರ ವಿರುದ್ಧ. ಆವಾಗ ಅವ್ರು ಭಾಳ ಪಾಪ್ಯುಲರ್ ಆಗಿದ್ದರು, ಅವರನ್ನು ಸುಮಾರು 52,000 ಓಟಿಂದ ಸೋಲಿಸಿದರು. ಅವರು ಸ್ವಲ್ಪ ನನಗೆ ಇಲ್ಲದ್ರೆ ಅವ್ರು ರಿಟೈರ್ ಆಗ್ತಾಯಿದ್ರೆ ಅವ್ರು ಏನು ಮಾಡ್ತಾಯಿರಲಿಲ್ಲ, ಮನೆಯಲ್ಲೇ ಇರ್ತಾಯಿದ್ರು. ಅದು ಒಂದು ಸಾಧಾರಣವಾಗಿ ನ್ಯಾಯಾಧೀಶರುಗಳ ಪ್ರಾಕ್ಟೀಸ್ ಆಗಿತ್ತು. ನಾನು ಈ 5 ಅನುಭವದಲ್ಲಿ ನಾನು ಮರೆತು ಬಿಟ್ಟಿದ್ದೆ ನಾನೊಬ್ಬ ನ್ಯಾಯಾಧೀಶನಾಗಿದೆ ಅಂತ. ಯಾವ ಇದರಲ್ಲೂ ಕೂಡ ನಾನು ಹೋಗ್ತಾ ಇದ್ದೆ, ಖಂಡಿತ ಇಲ್ಲ, ಖಂಡಿತ ಇಲ್ಲ. ನಾನು ಅಂಥ ಹೋರಾಟಕ್ಕೆ ಹೋದವನು ಜೈಲಿಗೆ ಹೋಗೋಕ್ಕೂ ರೆಡಿ ಆಗಿರಬೇಕಾಗ್ತದೆ. ಕೆಲವು ಸಲ ಪೊಲೀಸ್ನವರು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರಲ್ಲ, ಅದಕ್ಕೆ ತಯಾರಿದ್ದೆ ನಾನು. ಯಾಕಂದರೆ ನಾನು ಕಂಡ ಅನ್ಯಾಯ ಮಿಕ್ಕಿದವ್ರು ನೋಡೋಕ್ಕಿರೋಕ್ಕಿಲ್ಲ. ಇಲ್ಲ, ನಾವು ಬೇಕಾದರೆ ಏರ್ಪೋರ್ಟಿಗೆ ಹೋಗಬೇಕಾದ್ರೆ ಹೈಕೋರ್ಟ್ ಕಾರ್ ಕೇಳ್ಬೋದು, ಹೈಕೋರ್ಟ್ ಪ್ರೋಟೋಕಾಲ್ ಆಫೀಸರ್ ಬರ್ತಾರೆ ಅಲ್ಲಿ ಹೋಗಿ ಸೆಕ್ಯೂರಿಟಿಯಲ್ಲಿ ನಮ್ಮನ್ನು ಬೇಗನೆ ಕರ್ಕೊಂಡು ಹೋಗೋಂಗೆ ಮಾಡ್ತಾರೆ, ಮತ್ತು ಚೆಕ್ ಇನ್ ಮಾಡ್ತಾರೆ, ಅವರೇ ಮಾಡ್ತಾರೆ. ನಾನಾದರೆ ಯಾವುದನ್ನು ತಗೊಂಡಿಲ್ಲ, ಇಲ್ಲ ಯಾರನ್ನು ಒಂದು ಸಲ ಕೂಡ ನಾನು ಬಳಸಿಲ್ಲ. ಆಕಸ್ಮಿಕ ಅಲ್ಲಿ ಬಿದ್ದವ್ರು ಬರ್ತೇನೆ ಅಂತ ಹೇಳಿದ್ರೆ ಬೆನ್ನು ತಟ್ಟಿ ಬೇಡಪ್ಪ ನೀವು ಬರಬೇಡಿ ಅಂತ ಹೇಳ್ತೇನೆ. ಮತ್ತು ಎಲ್ಲೂ ಕೂಡ ನಾನು ಇವಾಗ ನನ್ನ ಲೆಟರ್ ಪ್ಯಾಡಲ್ಲಿ ವಿಸಿಟಿಂಗ್ ಕಾರ್ಡಲ್ಲಿ ನಾನು ಜಸ್ಟಿಸ್ ಅಂತ ಹಾಕಲ್ಲ, ಎನ್ ಸಂತೋಷ್ ಹೆಗ್ಡೆ ರಿಟೈರ್ಡ್ ಜಡ್ಜ್ ಸುಪ್ರೀಂ ಕೋರ್ಟ್ ಅಂತ ನಾನು ಜಸ್ಟಿಸ್ ಅಂತ ಹಾಕಲ್ಲ. ಯಾಕಂದರೆ ಅದು ನ್ಯಾಯಾಧೀಶನಾಗಿದ್ದಾಗ ಬಳಸ್ಬೋದು, ತದನಂತರ ಇಲ್ಲ ಅನ್ನೋದು ನನ್ನ ಅನಿಸಿಕೆ. ಮಿಕ್ಕಿದವರೆಲ್ಲ ಆಗ್ತಾರೆ, ನನ್ನ ತಂದೆಯವರು ಆಗ್ತಾಯಿದ್ರು, ಅದು ನಾನು ಆಗ್ತಾಯಿಲ್ಲ. ನಾನು ನ್ಯಾಯಾಧೀಶನಂತ ಎಲ್ಲರೂ ಯಾರ ಹತ್ರನೂ ಹೇಳಲ್ಲ. ಆದರೆ ಒಬ್ಬ ಲೋಕಾಯುಕ್ತನಾಗಿ ಇವತ್ತೂ ಕೂಡ ನೋಡಿ, ನಾನು 2 ಹಿಂದೆ ವಾರಕ್ಕೆ 2 ಏರ್ಪೋರ್ಟಲ್ಲಿ ಹೋಗ್ತಾಯಿದ್ದೇನೆ ಹೇಳಿದಲ್ಲ, ಮೊನ್ನೆ ಮೊದಲನೇ ಸಲ ಮಂಗಳೂರಿಗೆ ಹೋಗಬೇಕಾಗಿ ಬಂತು. 2 ಮೊದಲನೇ ಸಲ ಏರ್ಪೋರ್ಟಿಗೆ ಹೋಗಿದ್ದು ನಾನು, ಮೊದಲನೇ ಸಲ ಪ್ಲೇನಲ್ಲಿ ಹೋಗೋದು. ನನ್ನ ಜೊತೆ ಇನ್ನಿಬ್ಬರು, ನನ್ನ ಫ್ರೆಂಡ್ ಒಬ್ಬರು, ಅವ್ರ ಪತ್ನಿ, ನನ್ನ ಮಿಸ್ಸಸ್, ನಾವು 4 ಜನ ಹೋಗ್ತಾಯಿದ್ವಿ. ಅಲ್ಲಿ ಗಾಡಿಯಿಂದ ಇಳಿದ ತಕ್ಷಣ ಒಬ್ಬ ಪೋರ್ಟರ್ ಇದ್ದ, ನಮ್ಮ ಹತ್ರ ದೊಡ್ಡ ಬ್ಯಾಗ್ ಇತ್ತು, ಆ ಪೋರ್ಟ್ರನ್ನು ಕರೆದು ಅದು ಗಾಡಿಯಲ್ಲಿ ತಗೊಂಡು ಬಾಪ ಅಂತ ಹೋಗ್ತಾವನ್ನು ಹೇಳಿದೆ. ಸರ್, ನಿಮ್ಮನ್ನೆಲ್ಲೋ ನೋಡಿದ್ದೇನೆ ನಾನು ಅಂತ ಹೇಳಿದೆ.
ಹೌದೇನಪ್ಪ ಅಂತ ನಕ್ಕಿಬಿಟ್ಟೆ ಅಷ್ಟೇ, ನಾನು ಯಾರಂತ ಹೇಳಲಿಲ್ಲ. ಅಲ್ಲಿ ಸೆಕ್ಯೂರಿಟಿ ಗೇಟ್ ಹತ್ರ ಹೋಗಬೇಕಾದ್ರೆ ನಾವು ಐ ಡಿ ಕಾರ್ಡ್ ಕೊಡಬೇಕಲ್ಲ. ನಾನು ನಂದು ಸುಪ್ರೀಂ ಕೋರ್ಟ್ ಐ ಡಿ ಕಾರ್ಡ್ ಇದೆ, ನಾನು ಕೊಟ್ಟಿಲ್ಲ. ನಾನು ಆಧಾರ್ ಕಾರ್ಡ್ ಕೊಟ್ಟೆ, ಅದರಲ್ಲಿ ಏನು ಸಂತೋಷ ಹೇಗಿದೆ ಅಂತ ಇದೆ, ಓದಿದೆ. ಹಿಂದಿಯಲ್ಲಿ ಹೇಳಿದೆ, ಆಪ್ಕ ನಾಮ್ ಮನೆ ಪಡಾ ಏ ಕೈ ಪಿ ಅಚ್ಚಾ ಅಚ್ಚಾ ಟೀಕೆ ಅಂತ ಹೇಳಿದೆ, ಹೋದೆ. ತದನಂತರ ಮೇಲೆ ಇನ್ನೊಂದು ಸೆಕ್ಯೂರಿಟಿ ಇದೆ ಒಳಗಡೆ ಹೋಗ್ಬೇಕು, ಚೆಕ್ ಇನ್ ಆದಮೇಲೆ ಒಳಗಡೆ ಹೋಗಬೇಕಾದ್ರೆ ಅಲ್ಲೊಬ್ಬ ನಮ್ಮ ಕರ್ನಾಟಕದವನಿದ್ದ, ಅವನು ನಮಸ್ಕಾರ ಸರ್ ಬನ್ನಿ ಸರ್ ಹೋಗೋಣ ಹೋಗೋಣ ಅಂತ ಹೇಳಿ, ಸ್ವಲ್ಪ ಪ್ರೊಸೀಜರ್ ಆಗಲಿ ಅದ್ರ ಜೊತೆ ಬರ್ತೇನೆ ನಾನು ಅಂದೆ. ಇದೇನು ತೋರಿಸ್ಕೊಡ್ತಾ ಇದೆ, ನನ್ನ 5 ವರ್ಷದ ಅವಧಿಯಲ್ಲಿ ಎಷ್ಟು ಜನ ನನ್ನನ್ನು ಗುರುತಿಸ್ತಾರೆ ಅಂತ, ಇವತ್ತು ಕೂಡ ಎಷ್ಟೊಂದು ಹೆಮ್ಮೆ ಆಗ್ತದೆ ಸರ್. ದರ್ಪದ ಹೆಮ್ಮೆ ಅಲ್ಲ, ದರ್ಪದ ಹೆಮ್ಮೆ ಆದರೆ ನಾನು ಪ್ರೋಟೋಕಾಲನ್ನು ಕರೀತಾ ಇದ್ದೆ ಹೈಕೋರ್ಟಿಂದ ಬನ್ನಿ ನನ್ನನ್ನು ಕರ್ಕೊಂಡು ಹೋಗಿ ಅಂತ. ಅಲ್ಲೂ ಮಂಗಳೂರಲ್ಲಿ ನಾನು ಡಿಸ್ಟ್ರಿಕ್ಟ್ ಜಡ್ಜಿಗೆ ಮೆಸೇಜ್ ಕಳಿಸ್ಬೋದು, ಅವರು ಒಂದು ಕಾರ್ ಕಳಿಸ್ತಾರೆ, ಬೇಕಾದ ನಾನು ಕೊಡಬೇಕು ಅದಕ್ಕೆ ಅಮೌಂಟು. ಬಟ್ ಆ ಫೆಸಿಲಿಟಿ ಇದೆ ನಮಗೆ, ನಾನು ಎಲ್ಲೂ ಬಳಸಲ್ಲ, ಎಂದೂ ಕ್ಯೂ ಜಂಪ್ ಮಾಡಲ್ಲ. ಅವ್ರು ಕರೆದ್ರೂ ಕೂಡ ನಾನು ಬರಲ್ಲ ಅಂತೇನೆ, ಕ್ಯೂ ಅಲ್ಲೇ ನಿಲ್ತೇನೆ, ನನ್ನ ತರ್ನ್ ಬಂದಾಗಲೇ ಹೋಗ್ತೇನೆ, ಇನ್ನೊಬ್ರು ನನ್ನನ್ನು ಓವರ್ಟೇಕ್ ಮಾಡೋಕೆ ಬಿಡಲ್ಲ. ಇದೆ ಐ ಡಿ ಕಾರ್ಡ್ ನನ್ನ ಹತ್ರ ಇದೆ, ಇಲ್ಲ ಅದನ್ನು ನಾನು ಬಳಸಲ್ಲ, ನಾನು ತೋರಿಸೋದು ನನ್ನ ಆಧಾರ್ ಕಾರ್ಡ್ ಮಾತ್ರ. ಅದೇ ನಾನು ಬೇಡ ಅಂತ ಹೇಳಿದೆ ಅಲ್ಲ, ಆಫೀಸ್ ವರ್ಕಿಗೆ ಬೇಕಾದ್ರೆ ಕರೀತಾರೆ, ಅದು ನನಗೆ ನನ್ನ ಸೆಕ್ರೆಟರಿ ಇದೆ, ನಾನು ಪೇಮೆಂಟ್ ಸಂಬಳ ಕೊಡ್ತಾ ಇದ್ದೇನೆ, ಅವ್ರು ಬಂದು ಮಾಡ್ತಾರೆ ನನ್ನ ಕೆಲಸ. ಆದರೆ ಅವರನ್ನು ಕೂಡ ನಾನು ಏರ್ಪೋರ್ಟಿಗೆ ಕಳಿಸಲ್ಲ, ಬರಲ್ಲ, ನಾನು ಬಂದಾಗ ಕರೆಯಲ್ಲ, ನಾನು ನನ್ನ ಡ್ರೈವರನ್ನು ಕರೆಯಲ್ಲ, ನಾನು ಬರುವಾಗ ಲೇಟ್ ಆಗ್ತದೆ ಯಾವಾಗಲೂ, ಯಾಕೆಂದರೆ ಆವತ್ತಿನ ಕೆಲಸ ಮುಗಿಸಿ ಈವ್ನಿಂಗ್ ಫ್ಲೈಟಲ್ಲಿ ಬರಬೇಕು. ಡೆಲ್ಲಿಯಿಂದ ಮುಂಬೈಯಿಂದ ಬರಬೇಕಾದ್ರೆ ರಾತ್ರಿಯಲ್ಲಿ ಬರುವಾಗ 9:30 ಆಗ್ತದೆ. ಅದು ನನ್ನ ಡ್ರೈವರನ್ನು ನಾನು ಕರೆಯಲ್ಲ, ಟ್ಯಾಕ್ಸಿಯಲ್ಲಿ ಕೊಡ್ತೇನೆ. ಭಾಳಷ್ಟು ಜನ ಟ್ಯಾಕ್ಸಿ ಡ್ರೈವರ್ಸ್ ನನ್ನ ಪರಿಚಯ ಇದೆ, ಅದು ವೆರಿ ಹ್ಯಾಪಿ ವಿತ್ ದ, ಯಾವುದೇ ಒಂದು ಆಡಂಬರದ ವಿಚಾರ ಅಲ್ಲ. ಯಾರಿಗೂ ಏನೂ ಶಿಕ್ಷೆ ಆಗಿಲ್ಲ ಸ್ವಾಮಿ, ಅವ್ರ ಮೇಲೆ 1 ಕೋಟಿಯಲ್ಲಿ ಕುಲಾಸೆ ಆದರೆ ಮೇಲೆ ಅಪೀಲ್ ಕೂಡ ಆಗ್ತಾ ಇಲ್ಲ. ಆದರೆ ಏನು ಮಾಡೋದು, ಅದೇ ಆ ಪದ್ಧತಿ ಮುಂದುವರಿತಾ ಇದೆ. ಯಾಕೆಂದರೆ ಅದರಲ್ಲಿ ಭಾಗವಹಿಸಿದವರೆಲ್ಲ ಪ್ರಭಾವಶಾಲಿಗಳೇ, ಅವರಿಗೆ ಅವರದೇ ಆದ ಆಕ್ಸೆಸ್ ಇದೆ. ಬೇಕಾದಷ್ಟು ಇತ್ತೀಚೆಗೆ ಒಂದು ಕೇಸಲ್ಲಿ ನಾನು ಕೊಟ್ಟ ರಿಪೋರ್ಟನ್ನು ತಿರಸ್ಕಾರ ಮಾಡಿದರು, ಆಮೇಲೆ ಅಪೀಲ್ ಹಾಕಿದ್ದಾರೆ. ಮೊನ್ನೆ ಹೈಕೋರ್ಟ್ನವ್ರು ಹೇಳ್ತಾರೆ, ಭಾಳ ಉತ್ತಮವಾದ ಕೆಲಸ ಮಾಡಿದ್ದಾರೆ ಲೋಕಾಯುಕ್ತರು, ಅಂದರೆ ನನ್ನ ಹೆಸರು ಹಾಕಿಬಿಟ್ಟು, ಇದು ಬಿ ರಿಪೋರ್ಟ್ ಹಾಕಿದ್ದು ತಪ್ಪು, ಇದರ ವಿಚಾರಣೆ ಆಗಬೇಕು ಅಂತ ವಾಪಸ್ ಕಳಿಸ್ತಾರೆ ಅದನ್ನು. ಅದು ಯಡಿಯೂರಪ್ಪನವ್ರದ್ದು, ಯಡಿಯೂರಪ್ಪನವ್ರು ಅವ್ರ ಕುಟುಂಬದವ್ರ ಕೇಸ್ ಅದು. ಬೇಕಾದಷ್ಟು ಸಾಮಾಜಿಕ ಕಾರ್ಯಕರ್ತರು ಎಲ್ಲ ಇದ್ರು ನೀವು ಲೋಕಾಯುಕ್ತರಿದ್ದಾಗ, ಬಟ್ ಈಗ ನಿಮ್ಗೆ ಅನಿಸ್ತಾ ಇಲ್ಲ ತುಂಬ ಜನ ಕಡಿಮೆ ಆಗಿಬಿಟ್ರು ಅಂತ ಹೇಳಿಲ್ಲ? ಇದ್ದಾರೆ ಅವರದ್ದೇ ಆದದ್ದು, ಆದರೆ ಏನಾಗ್ತಾ ಇದೆ ಅಂದರೆ ಅದರಲ್ಲೂ ಕೂಡ ಮಿಕ್ಸ್ ಆಗೋಗ್ಬಿಟ್ಟಿದೆ. ಭಾಳಷ್ಟು ಜನ ಲಾಭ ತಗೊಳ್ಳೋಕ್ಕೆ ಬಂದು ದುರ್ಬಳಕೆ ಮಾಡ್ತಾ ಇದ್ದಾರೆ ಇದನ್ನು. ಅದರಿಂದಾಗಿ ಜನರಿಗೆ ಕೂಡ ನಂಬಿಕೆ ಕಮ್ಮಿ ಆಗ್ತಾ ಇದೆ. ನೋಡ್ರಿ, ನಾನು ಭಾಳಷ್ಟು ಸಂಪಾದನೆ ಮಾಡಿದ್ದೆ, ಆದರೆ ಏನನ್ನೂ ಉಳಿಸ್ಕೊಂಡಿರಲಿಲ್ಲ. ನಾನು ನನ್ನ ಪತ್ನಿಗೆ ಪ್ರತಿ ವರ್ಷ 2 ಸಲ ಫಾರಿನ್ಗೆ ಹೋಗ್ತಾಯಿದ್ವಿ. ಭೂಲೋಕದಲ್ಲಿ ನೋಡೋದ ದೇಶ ಭಾಳ ಕಮ್ಮಿ. ಅದು ಒಂದು ದೇಶ ನನಗೆ ನೋಡಬೇಕಾಗಿತ್ತು, ಆಗಲಿಲ್ಲ, ಅದು ರಷ್ಯಾ. ಆವಾಗ ನನ್ನ ಅಣ್ಣ ಇಂಡಿಯನ್ ಎಂಬೆಸಿಯಲ್ಲಿ ನೇವಲ್ ಅಟ್ಯಾಚಿ ಆಗಿದ್ದ. ನಾನು ಅಮೇರಿಕಾ ಹೋದಾಗ ಒಂದು ಸಲ ಅವನಿಗೆ ಹೇಳಿದೆ ನಾನು ಮಾಸ್ಕೋ ಬರ್ತೇನೆ ಅಂತ. ಆಗ ಅವನು ಹೇಳಿದ, ನಾನು ನನ್ನ ಪತ್ನಿ ಲಂಡನ್ಗೆ ಹೋಗ್ತಾ ಇದ್ದೆ ಕಾರಲ್ಲಿ ಮಾಸ್ಕೋದಿಂದ, ಲಂಡನ್ನಲ್ಲಿ ನಮ್ಮ ಜೊತೆ ನೀವಿಬ್ಬರು ಬನ್ನಿ, ವಾಪಸ್ ಮಾಸ್ಕೋ ಹೋಗೋಣ ಅಂತ. ನನ್ನ ದುರದೃಷ್ಟಕ್ಕೆ ಏರ್ ಇಂಡಿಯಾದಲ್ಲಿ ಒಂದು ಹೊಸ ರೂಲ್ ಬರ್ತದೆ, ಅವರು ಏರ್ ಇಂಡಿಯಾದಲ್ಲಿ ಹೋಗೋರು ಒಂದು ದಾರಿಯಲ್ಲಿ ಮಾತ್ರ ಬ್ರೇಕ್ ತಗೊಳ್ಬೋದು, 2ನೇ ಸಲ ತಗೊಳೋಕ್ಕಾಗಲ್ಲ ಅಂತ. ಸೊ ನನಗೆ ಅದು ಗೊತ್ತಿರಲಿಲ್ಲ. ನ್ಯೂಯಾರ್ಕಲ್ಲಿ ನಾನು ಲಂಡನ್ಗೆ ಇಳಿತೀನಿ ಅಂತ ಹೇಳಿದಾಗ, ಇಲ್ಲ ನಿಮ್ಮದು ಟಿಕೆಟ್ ಮುಂಬೈಗಿದೆ, ನೀವು ಹೋಗಲೇಬೇಕಂತ ಹೇಳಿದರು. ಸೊ ನಾನು ಅಣ್ಣನಿಗೆ ಫೋನ್ ಮಾಡಿ ಹೇಳಿದ, ನನಗೆ ಬರೋಕ್ಕಾಗಲ್ಲಪ್ಪ, ನೀನು ಬರೋದು ಬೇಡ ಅಂತ. ಅದರಿಂದ ಮಾಸ್ಕೋ ಒಂದು ದೇಶಕ್ಕೆ ಹೋಗೋಕ್ಕಾಗಲ್ಲ. ಚೈನಾದ ಮೇನ್ ಊರಿಗೆ ಹೋಗಲಿಲ್ಲ, ಆದರೆ ಹಾಂಗ್ಕಾಂಗಿಂದ ಚೈನಾ ಟೆರಿಟರಿ ಒಳಗಡೆ ಹೋಗಿದ್ದೇನೆ, ಜಪಾನ್ಗೆ ಹೋಗಿದ್ದೇನೆ, ಥಾಯ್ಲೆಂಡ್ಗೆ ಹೋಗಿದ್ದೇನೆ, ಮನಿಲಾಗೆ ಹೋಗಿದ್ದೇನೆ, ಈ ಕಡೆ ಸೌತ್ ಆಫ್ರಿಕಾ ಹೋಗಿದ್ದೇನೆ, ಸೌತ್ ಅಮೆರಿಕಾ ಚಿಲ್ಲಿಗೆ ಹೋಗಿದ್ದೇನೆ, ಬ್ರೆಜಿಲ್ಗೆ ಹೋಗಿದ್ದೇನೆ, ಅರ್ಜೆಂಟೀನಾ ಹೋಗಿದ್ದೇನೆ, ಯುನೈಟೆಡ್ ಸ್ಟೇಟ್ಸ್ಗೆ ಒಂದು 20 ಸಲ ಹೋಗಿರ್ಬೇಕು. ಯಾಕೆಂದರೆ ನನ್ನ ಸಿಸ್ಟರ್ ಅಲ್ಲಿ ಇಬ್ಬರಿದ್ದರು, ಅಲ್ಲಿ ಹೋಗ್ತಾಯಿದ್ವಿ, ಅಲ್ಲಿ ಸ್ವಲ್ಪ ಸಮಯ ಯಾಕೆಂದರೆ ನಮ್ಗೆ ರಜಾ ಇತ್ತು ಆವಾಗ, ವರ್ಷಕ್ಕೆ 3 ಸಲ ರಜಾ ಸಿಗ್ತಾ ಇತ್ತು. ಏಪ್ರಿಲಲ್ಲಿ, ಏಪ್ರಿಲಿಂದ ಜೂನ್ವರೆಗೆ ಇತ್ತು 1.5 ತಿಂಗಳು, ಮತ್ತು ದಸರಾ ಹಾಲಿಡೇಸ್ ಇತ್ತು, ಕ್ರಿಸ್ಮಸ್ ವೆಕೇಷನ್ ಇತ್ತು. ಆವಾಗ ಕೋರ್ಟ್ ಇರ್ತಾ ಇರಲಿಲ್ಲ, ನಾನು
ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಬಿಟ್ಟು ಟ್ರಯಲ್ ಕೋರ್ಟ್ಗೆ ಹೋಗ್ತಾ ಇರಲಿಲ್ಲ. ಅದರಿಂದಾಗಿ ನನಗೆ ಭಾಳಷ್ಟು ರಜೆ ಸಿಗ್ತಾ ಇತ್ತು, ಆದಾಯ ಕೂಡ ಭಾಳಷ್ಟಿತ್ತು. ನಾನು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶನಾದಾಗ 80,000 ಬಾಡಿಗೆ ಕೊಡ್ತಾ ಇದ್ದೆ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸಂಬಳ 50,000. ಅದೇ ನನ್ನ ತಾಯಿಗೆ ಹೇಳಿದೆ, ಅಮ್ಮ 80,000 ಬಾಡಿಗೆ ಕೊಡ್ತೇನೆ, 50,000 ಕೆಲಸ ಯಾರಿಗೆ ಬೇಕಂತ. ಆವಾಗ ಅವ್ರು ಹೇಳಿದ್ರು, ನಿನ್ನ ತಂದೆಯವರು ಇರ್ತಾ ಇದ್ರೆ ಭಾಳ ಸಂತೋಷ ಪಡ್ತಾ ಇದ್ರಪ್ಪ, ಅವ್ರು 4,000 ಸಂಬಳ, ಆರು ಮಕ್ಕಳ ಹೊಟ್ಟೆಗೆ ಹಾಕಿದ್ರೆ ವಿದ್ಯೆ ಕೊಟ್ಟರು ಅಂತ. ಹೌದೌದು, ಅದು ಸೌಲಭ್ಯಗಳು ಭಾಳಷ್ಟಿತ್ತು. ಸರ್ಕಾರಿ ಕಾರ್ ಇತ್ತು, ಸರ್ಕಾರಿ ಡ್ರೈವರು, ಸರ್ಕಾರಿ ಮನೆ ಎಲ್ಲ ಇತ್ತು. ಹೌದು, ಇಲ್ಲಿ ಲೋಕಾಯುಕ್ತನಾದಾಗ ನಾನು ಹೋಗಿರಲಿಲ್ಲ, ಯಾಕಂದರೆ ಕೆಲಸನೇ ಜಾಸ್ತಿ ಇತ್ತು. ಮತ್ತು ಇಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶನಾದಾಗ ನಿಲ್ಲಿಸ್ಬಿಟ್ಟೆ ನಾನು ಆ ಸಂಬಳದಲ್ಲಿ ಹೋಗೋಕ್ಕೆ ತಾಕತ್ತಿರಲಿಲ್ಲ. ತದನಂತರ ನಾನು ಆರ್ಬಿಟ್ರೇಷನ್ ಮಾಡೋಕ್ಕೆ ಶುರು ಮಾಡಿದೆ. ನಾನು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶನಾಗಿದ್ದಾಗ, ನಿವೃತ್ತನಾದಾಗ ಮುಖ್ಯ ನ್ಯಾಯಾಧೀಶ ನನ್ನನ್ನು ಈ ಟಿ ಡಿ ಸ್ಯಾಟ್ ಟ್ರೈ ಅಲ್ಲ, ಟ್ರೈ ದ ಅಪಲೇಟ್ ಬಾಡಿ, ಟಿ ಡಿ ಸ್ಯಾಟ್ ಇದೆ, ಟಿ ಡಿ ಎಸ್ ಎ ಟಿ, ಟೆಲಿಕಮ್ಯುನಿಕೇಷನ್ ಡಿಸ್ಪ್ಯೂಟ್ಸ್ ಅಪಲೇಟ್ ಸೆಟಲ್ಮೆಂಟ್ ಟ್ರೈಬ್ಯುನಲ್ ಅಂತ, ಅದರ ಅಧ್ಯಕ್ಷನಾಗಿ ನನ್ನನ್ನು ನೇಮಕ ಮಾಡಿದರು. ಅದು 3 ವರ್ಷದ ಅವಧಿ ಇತ್ತು. 1 ವರ್ಷ ಇದ್ದೆ. ಆವಾಗ ಕುಮಾರಸ್ವಾಮಿ ಅವ್ರು ಫೋನ್ ಮಾಡಿದ್ರು ಅಂತ ಅಲ್ಲಿ ರಾಜೀನಾಮೆ ಕೊಟ್ಟು ಬಂದೆ. ಅದು ಕೂಡ ಭಾಳ ಚಾಲೆಂಜಿಂಗ್ ಜಾಬ್. ಆವಾಗ ತಾನೇ 3-4 ವರ್ಷದ ಹಿಂದೆ ಈ ಸೆಲ್ ಫೋನ್ಗಳೆಲ್ಲ ಬಂದಿದ್ದವು, ಮತ್ತು ಈ ಟೆಲಿಕಮ್ಯುನಿಕೇಷನ್ ಇದೆಲ್ಲ ಇರ್ತಾ ಇತ್ತು, ಡಿಸ್ಪ್ಯೂಟ್ಸ್ ಎಲ್ಲ. ಅದರ ಫೈನಲ್ ಅಥಾರಿಟಿ, ಅದರ ನಂತರ ಅಪೀಲ್ ಸುಪ್ರೀಂ ಕೋರ್ಟಿಗೆ ಮಾತ್ರ, ಹೈಕೋರ್ಟಿಗೆ ಅಪೀಲ್ ಅದರಲ್ಲಿ ಇರ್ತಾ ಇರಲಿಲ್ಲ. ಅದರ ಅಧ್ಯಕ್ಷನಾಗಿದ್ದೆ, 2 ಸದಸ್ಯರು ಬೇರೆ ಇದ್ದರು, 3 ಜನ ಸದಸ್ಯರ ಇದು. ಅದು ಒಂದು ಭಾಳ ಚಾಲೆಂಜಿಂಗ್ ಜಾಬ್, ಯಾಕಂದರೆ ಹೊಸದಾಗಿತ್ತು ಅದು. ಡಿಸ್ಪ್ಯೂಟ್ಸ್ಗಳು ಭಾಳ ಇರ್ತಾ ಇದ್ದವು ಸರ್ವಿಸ್ ಪ್ರೊವೈಡರ್ಸ್ ಅಂತ, ಇವಾಗ ಏರ್ಟೆಲ್ಲು ಅಂಥದ್ದೆಲ್ಲ ಬೇಕಾದ ಅವ್ರ ನಡುವೆ ಡಿಸ್ಪ್ಯೂಟ್ಸ್ ಇರ್ತಾ ಇತ್ತು, ಅವರ ನಡುವೆ ಮತ್ತು ಸರ್ಕಾರದ ನಡುವೆ ಡಿಸ್ಪ್ಯೂಟ್ಸ್ ಇರ್ತಾ ಇತ್ತು. AT&T ಎಲ್ಲ ಅಮೆರಿಕದಲ್ಲಿದ್ದದ್ದು, ಈಗ ಇಲ್ಲಿ ಬರಲಿಲ್ಲ ಅದು, ಅದು ಫೋನಿದ್ದು ಮಾತ್ರ. ತದನಂತರ ಇಂಪ್ರೂವ್ಮೆಂಟ್ ಭಾಳ ಆಗಿದೆ. ಮೊದಲನೇ ಸಲ ಫೋನ್ ಬಂದಾಗ ಅದು ಬರೀ ಒಂದು ಫೋನ್ ಮಾತ್ರ ಇತ್ತಲ್ಲ, ಇವಾಗ ಅದು ಫೋನ್ ಇದೆ, ಪಿಕ್ಚರ್ಸ್ ಇದೆ, ಕಮ್ಯುನಿಕೇಷನ್ಸ್ ಇದೆ, ಬೇರೆ ಬೇರೆ ರೀತಿಯಲ್ಲಿ ಮಲ್ಟಿಪಲ್ ಇದೆ ಅದರಲ್ಲಿ. ಅದರಿಂದಾಗಿ ಅದರ ಡಿಸ್ಪ್ಯೂಟ್ ಜಾಸ್ತಿ ಆಗಿದೆ. ಅದು ನಾನಿದ್ದಾಗ ಭಾಳ ಹೊಸದಾಗಿತ್ತು ಅದು, ಅದರಿಂದ ಚಾಲೆಂಜಿಂಗ್ ಜಾಬ್ ಆಗಿತ್ತು. ಆದರೆ ನಥಿಂಗ್ ಲೈಕ್ ಲೋಕಾಯುಕ್ತ. ಅದು ಕಾನೂನಿನಲ್ಲಿ ಸುಪ್ರೀಂ ಕೋರ್ಟಲ್ಲಿ ಕೂಡ ಇಟ್ ವಾಸ್ ಕ್ವೈಟ್ ಚಾಲೆಂಜಿಂಗ್. ಭಾಳಷ್ಟು ಜನ ಈ ರಾಜ್ಯದವರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿ ರಿಟೈರ್ ಆಗಿದ್ದಾರೆ, ಅವ್ರು ಯಾರಂತ ಗೊತ್ತಿಲ್ಲ. ವೆಂಕಟಾಚಲನವ್ರು ವಿಚಾರ ಮಾತಾಡ್ತಾರೆ, ನನ್ನ ವಿಚಾರ ಮಾತಾಡ್ತಾರೆ, ಯಾಕಂದರೆ ಈ ಸಂಸ್ಥೆಯಲ್ಲಿ ನಾವು ಮಾಡಿದ ಕೆಲಸವನ್ನು ಪರಿಗಣಿಸಿ ಮಾಡ್ತಾ ಇದ್ದಾರೆ. ಅದೇ ರೀತಿ ನಾನು ಕೂಡ ಇಲ್ಲಿಗೆ ಬರದೇ ಇದ್ದರೆ ನೀವು ನನ್ನನ್ನು ಕರೀತಾ ಇರಲಿಲ್ಲ. ಒಂದು ವಾರದ ಹಿಂದೆ ಸುಮಲತಾ ಅಂಬರೀಷ್ ಸಂಸದ ಸದಸ್ಯ ಬಂದಿದ್ದರು. ಅವರು ಇತ್ತೀಚೆಗೆ ಶ್ರೀರಂಗಪಟ್ಟಣ ತಾಲೂಕಿನ ಜಾಗದಲ್ಲಿ, ಅದು ಕೂಡ ಕೃಷ್ಣರಾಜ ಸಾಗರ್ ಡ್ಯಾಮಿನ ಅಕ್ಕಪಕ್ಕದಲ್ಲಿರುವಂಥ ಜಮೀನಲ್ಲಿ ಆಗುವಂಥ ಅಕ್ರಮ ಗಣಿಗಾರಿಕೆಯ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ನಾನು ಕರ್ನಾಟಕದ ಅಕ್ರಮ ಗಣಿಗಾರಿಕೆ ವಿರುದ್ಧ ಒಂದು ವರದಿ ಕೊಟ್ಟಿದ್ದೆ, ಅದನ್ನು ಅದರ ಮಾಹಿತಿ ಪಡ್ಕೊಂಡು ಅವರು ನನ್ನ ಹತ್ರ ಬಂದಿದ್ರು ಕಾನೂನಿನ ಸಲಹೆ ಕೇಳೋಕ್ಕೆ ಅಂತ. ಇವತ್ತಾನೇ 17 ಪೇಜಿನ ಒಂದು ನನ್ನ ವಿಚಾರವನ್ನು ಅಕ್ರಮ ಗಣಿಗಾರಿಕೆ ಬಗ್ಗೆ ಅವ್ರಿಗೆ ಕಳಿಸ್ಕೊಟ್ಟಿದ್ದೇನೆ. ಅದರ ಪ್ರಕಾರ ನನಗೆ ಅನಿಸಿದ್ದು, ಯಾರು ಈ ಅಕ್ರಮ ಗಣಿಗಾರಿಕೆ ವಿರುದ್ಧ ಕ್ರಮ ತಗೊಳ್ಬೇಕೋ ಅವರು ಸರಿಯಾದ ಕ್ರಮ ತಗೊಳ್ತಾ ಇಲ್ಲ, ಯಾಕಂದರೆ ಪ್ರಭಾವಶಾಲಿಗಳು ಅದರ ಹಿಂದೆ ಇದ್ದಾರೆ ಅನ್ನೋದು ನನ್ನ ಗಮನಕ್ಕೆ ಬಂದಿದೆ. ಆ ಹಿನ್ನೆಲೆಯಲ್ಲಿ ಅವರ ಹೋರಾಟವನ್ನು ಸಮರ್ಥಿಸುತ್ತಾ ನಾನು ಸರ್ಕಾರ ಏನು ಮಾಡಬೇಕನ್ನೋ ವಿಚಾರದಲ್ಲಿ ನಾನು ಮಾಹಿತಿ ಅವರಿಗೆ ಕೊಟ್ಟಿದ್ದೇನೆ. ಅಲ್ಲಿ ಎಕ್ಸ್ಪ್ಲೋಸಿವ್ಸ್ ದುರ್ಬಳಕೆ ಆಗ್ತಾ ಇದೆ, ಅದರಿಂದ ಕೃಷ್ಣರಾಜ ಸಾಗರ್ ಡ್ಯಾಮಿಗೆ ಆತಂಕ ಡ್ಯಾಮೇಜ್ ಆಗುವ ಚಾನ್ಸಸ್ ಭಾಳ ಇವೆ ಅನ್ನೋದು ನನ್ನ ವಿಚಾರ. ಆದರೆ ಅದರ ಬಗ್ಗೆ ಯಾವುದೇ ಒಂದು ಸರಿಯಾದ ವಿಚಾರಣೆ ನಡೀತಾ ಇಲ್ಲ. ಸರ್ಕಾರದವರು ಕೂಡ ಏನಿದ್ರು ಇದು ಬೇಕಾದಷ್ಟು ಪುರಾವೆ ಇಲ್ಲ ಅಂತ ಅದನ್ನು ಮುಂದಕ್ಕೆ ತಳ್ತಾ ಇದ್ದಾರೆ. ಅದು ಮಾಡಬಾರ್ದು, ಯಾಕೆಂದರೆ ಒಂದು ವೇಳೆ ಇಷ್ಟರವರೆಗೆ ಏನೂ ಅದಕ್ಕೆ ಡ್ಯಾಮೇಜ್ ಆಗದೇ ಇದ್ದರೂ ಕೂಡ ಒಂದ್ಸಲ ಆದರೆ ಮತ್ತೆ ಅದನ್ನು ರಿಪೇರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅದನ್ನು ನಿಲ್ಲಿಸೋಕ್ಕೆ ಬೇಕಾದಂಥ ಹೆಜ್ಜೆಗಳನ್ನು ಸರ್ಕಾರ ತಗೊಳ್ಬೇಕು, ಅದರ ಬಗ್ಗೆ ವಿಚಾರಣೆ ನಡೆಸಬೇಕು. ಈ ರೀತಿ ಅಕ್ರಮ ಗಣಿಗಾರಿಕೆ ಮಾಡುವುದರಿಂದ ಆಗುವಂಥ ಅನ್ಯಾಯದ ಬಗ್ಗೆ ಅವ್ರು ತಿಳ್ಕೊಳ್ಬೇಕು ಅಂತ ನನ್ನ ವರದಿಯಲ್ಲಿ ನಾನು ಹೇಳಿದ್ದೇನೆ.
ಮುಂದಕ್ಕೆ ಕೂಡ ಅವರಿಗೆ ಏನಾದರೂ ಸಹಾಯ ಬೇಕಾದರೆ ಈ ಹೋರಾಟದಲ್ಲಿ ನಾನೊಬ್ಬ ರಾಜಕಾರಣಿ ಅಲ್ಲ, ಇದಕ್ಕೆ ನಾನು ರಾಜಕೀಯ ಬಣ್ಣ ಕೊಡ್ತಾ ಇಲ್ಲ, ವಾಸ್ತವಿಕವಾಗಿ ಏನಾಗ್ತಾ ಇದೆ ಅನ್ನೋದನ್ನು ಅವರು ನನಗೆ ಸಲ್ಲಿಸಿದಂಥ ದಾಖಲೆಗಳ ಮೇಲೆ ಹೊಂದಿಕೊಂಡು ನಾನು ನನ್ನ ವರದಿಯನ್ನು ಅವ್ರಿಗೆ ತಲುಪಿಸಿದ್ದೇನೆ. ಇಲ್ಲ, ಬಂದಿರಲಿಲ್ಲ, ಆವಾಗ ಈ ಮಟ್ಟದಲ್ಲಿ ಇರಲಿಲ್ಲ ಅಂತ ಕಾಣಿಸ್ತದೆ. ಯಾಕಂದರೆ ನಾನು ನಿವೃತ್ತನಾಗಿ 10 ವರ್ಷ ಆಯಿತು. ಆದರೆ ಗಣಿಗಾರಿಕೆಯಲ್ಲಿ ಆಗುವಂಥ ಅನ್ಯಾಯಗಳು ಅದನ್ನು ಭಾಳ ಹತ್ತಿರದಿಂದ ಕಂಡಿದ್ದೇನೆ. ಯಾಕಂದರೆ ಭಾಳಷ್ಟು ಲಾಭ ಇದೆ ಅದರಲ್ಲಿ. ಹೇಳಿದಲ್ಲಿ 27 ರೂಪಾಯಿ ಒಂದು ಮೆಟ್ರಿಕ್ ಟನ್ ಕಬ್ಬಿಣದ ಅದರ ರಾಜಧನ, ಅದನ್ನು ಅಂದು 6,500 ರಿಂದ 7,000ಕ್ಕೆ ರಫ್ತು ಮಾಡ್ತಾ ಇದ್ದಾರೆ. ಎಷ್ಟು ಮಾಡಬೇಕು ನೋಡ್ರಿ. ಅದಕ್ಕಾಗಿ ನೀವು ನೋಡ್ತಾ ಇದ್ದೀರಿ ಬಳ್ಳಾರಿಯ ಕೆಲವು ಕುಟುಂಬಗಳು ಕೋಟ್ಯಾಧೀಶರು ಹೆಂಗಾದ್ರು ಅಂತ ನನ್ನ ಬರದಲ್ಲಿ ಹೇಳಿದ್ದೇನೆ. ಇವಾಗ ಸಂಖ್ಯೆ ನನಗೆ ನೆನಪಿಲ್ಲ, ಅದು ಲಕ್ಷಾಂತರ ಕೋಟಿ ಹೋಗಿದೆ. ಲಕ್ಷಾಂತರ ಕೋಟ್ಯಾಂತರ ಕೋಟಿ ಇದ್ದರೂ ಇರ್ಬೋದು. ನೀವು ನೋಡ್ತಾ ಇದ್ರಿ ಅವರದ್ದೇ ಆದ ಪ್ಲೇನ್ ಇರ್ತಾ ಇತ್ತು, ಬಂಗಾರದ ಸಿಂಹಾಸನ ಮಾಡ್ಕೊಂಡು ಕೂರ್ತಾ ಇದ್ರಲ್ಲಿ. ಎಷ್ಟೊಂದು ಹಣ ಮಾಡಿರ್ಬೇಕ್ರಿ. ನನ್ನ ವರದಿಯನ್ನು ಒಂದು ರೀತಿಯಲ್ಲಿ ನಿಷ್ಕ್ರಿಯ ಮಾಡೋಕ್ಕಾಗಿ CBI ಕೊಟ್ಟಿದ್ರು ಕೆಲವು ಹಗರಣಗಳನ್ನು ಮಾತ್ರ. ನನ್ನ ಎಲ್ಲ ಹಗರಣಗಳನ್ನು ಕೊಡೋಕ್ಕೆ ಸಾಧ್ಯ ಇರಲಿಲ್ಲ, ಅದು ಕೆಲವು ಹಗರಣ ಕೊಟ್ಟಿದ್ರು. ಅದರಲ್ಲಿ CBI ಒಂದು ರೀತಿ ರಿಪೋರ್ಟ್ ಹಾಕಿದ್ರು, ಆದರೆ ಸುಪ್ರೀಂ ಕೋರ್ಟ್ ಅವರು ಅದನ್ನು ತಳ್ಳಿ ಹಾಕಿದರು. ಇಲ್ಲಿ ಕೆಲವು ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ಗೂ ಹೋಗಿಲ್ಲ ಅವರು. ಅಂದರೆ ಎಲ್ಲ ಪಕ್ಷದವರು ಅದರಲ್ಲಿ ಸೇರಿಕೊಂಡಿದ್ದಾರೆ. ಯಾರು ಅವರು ಇವರು ಅಂತ ನಾನು ಹೇಳಿದಲ್ಲ, 3 ಮುಖ್ಯಮಂತ್ರಿಗಳ ಹೆಸರಿದೆ, ಅವರು ಇವರು ಅಂತ ಏನೂ ಇಲ್ಲ ಅದರಲ್ಲಿ. ರಾಜ್ಯದ ಗಡಿ ಗುರುತು ಸಮೇತ ಹೌದು ಹೌದು. ಓಬ್ಲಾಪುರಂ ಅನ್ನೊಂದು ಗ್ರಾಮ ಇದೆ, ಅದರಲ್ಲಿ ಒಂದು ಭಾಗ ಕರ್ನಾಟಕಕ್ಕೆ ಸೇರಿದ್ದು, ಒಂದು ಭಾಗ ಆಂಧ್ರ ಪ್ರದೇಶಕ್ಕೆ ಸೇರಿದ್ದು. ಒಂದು ಕುಟುಂಬದವರು ಆಂಧ್ರ ಪ್ರದೇಶದ ಪರ್ಮಿಷನ್ ತಗೊಂಡು ಗಣಿಗಾರಿಕೆಗೆ ಕರ್ನಾಟಕದ ಓಬ್ಲಾಪುರಮಲ್ಲಿ ಗಣಿಗಾರಿಕೆ ಮಾಡೋದು, ಅಲ್ಲಿಂದ ಅದರನ್ನು ಆಂಧ್ರ ಪ್ರದೇಶದ ಮುಖಾಂತರ ಕೃಷ್ಣಂಪೇಟ್ ಅಂತ ಒಂದು ಬಂದರಿದೆ ಈಸ್ಟ್ ಕೋಸ್ಟಲ್ಲಿ, ಅಲ್ಲಿಂದ ರಫ್ತು ಮಾಡೋದು. ಅಂದರೆ ಕರ್ನಾಟಕಕ್ಕೆ ಏನೂ ಇಲ್ಲ, ಆಂಧ್ರದವ್ರಿಗೆ ಏನು ಕೊಡೋಕ್ಕಿಲ್ಲ, ಯಾಕಂದರೆ ಅವ್ರಿಗೆ ಗೊತ್ತಿದೆ ನಮಗೆ ಅದರಲ್ಲ ಅಂತ. ಇದು ಅದೇ ಅಧಿಕಾರಿಗಳಿಗೆ ಹಂಚಿದ್ರೆ ಸಾಕು, ಅಲ್ಲಿ ಯಾರ್ಯಾರು ಅಧಿಕಾರದಲ್ಲಿದ್ದಾರೋ ಅವರು ರಾಜಕೀಯ ಅಧಿಕಾರ ಅಥವಾ ಆಡಳಿತ ಅಧಿಕಾರದಲ್ಲಿದ್ದವ್ರಿಗೆ. ಈ ರೀತಿ ಓಬ್ಲಾಪುರಮಿಂದ ಆಗ್ತಾಯಿತ್ತು. ಅದನ್ನೆಲ್ಲ ನಾನು ತಿಳಿಸಿದ್ದೇನೆ, ಯಾವ ರೀತಿಯಲ್ಲಿ ಕರ್ನಾಟಕದ ಓಬ್ಲಾಪುರಮಲ್ಲಿ ಗಣಿಗಾರಿಕೆ ಮಾಡಿ ಆಂಧ್ರದ ಪರ್ಮಿಷನ್ ತಗೊಂಡು ಅದರ ಮುಖಾಂತರ ಟ್ರಾನ್ಸ್ಪೋರ್ಟ್ ಮಾಡ್ತಾಯಿದ್ರು ಕೃಷ್ಣಂಪೇಟೆಗೆ, ಅಲ್ಲಿಂದ ಆಂಧ್ರ ಪೋರ್ಟಿಂದ. ಈ ರೀತಿ ಭಾಳಷ್ಟು ನಡೀತಾ ಇತ್ತು ರೀ. ಮತ್ತು ಇನ್ನೊಂದೇನೆಂದರೆ, ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟನ್ನು ಪೊಲೀಸ್ನವರು ರಿಜಿಸ್ಟರ್ ಮಾಡ್ತಾ ಇರಲಿಲ್ಲ, ಮತ್ತು ಅವ್ರ ಮೇಲೆ ಹಲ್ಲೆ ಆಗ್ತಾಯಿತ್ತು. ಎಷ್ಟು ಕೊಲೆ ಆಗಿದೆ ದೇವರಿಗೊಬ್ಬನಿಗೆ ಗೊತ್ತು. ಅತ್ತ ಪ್ರಭಾವಶಾಲಿಗಳು ರೀ, ಅಷ್ಟೊಂದು ಹಣ ಬರುವಾಗ ಏನು ಕಮ್ಮಿ ಅವ್ರಿಗೆ? ಅದು ಕಂಪ್ಲೀಟಾಗಿ ನಾಶ ಆಗಿದೆ. ನಾನು ಅದು ಇದೇ ರಿಪೋರ್ಟಲ್ಲಿ ಹೇಳಿದ್ದೇನೆ, ಸುಪ್ರೀಂ ಕೋರ್ಟ್ನವರು ಪದೇ ಪದೇ ಹೇಳ್ತಾರೆ ಈ ಗಣಿಗಾರಿಕೆಯಲ್ಲಿ ಸಸ್ಟೇನಬಲ್ ಡೆವಲಪ್ಮೆಂಟ್ ಅಂತ ಇರಬೇಕು. ಅಂದರೆ ನಿಮ್ಮ ಅಗತ್ಯದಕ್ಕೆ ಎಷ್ಟು ಬೇಕೋ ಅಷ್ಟೇ ತಗೊಳ್ಳಿ, ಯಾಕಂದರೆ ಇದು ಎಲ್ಲ ನಿಮ್ಮ ಜೀವನದಕ್ಕೆಲ್ಲ, ಮುಂದಿನ ಪೀಳಿಗೆಗೂ ಬೇಕಿದು. ಅದನ್ನು ನಾವು ಒಂದೇ ಸಲ ತಗೊಂಡು ಹೋದರೆ ಮತ್ತೆ ಮುಂದಿನ ಪೀಳಿಗೆಗೆ ಇಲ್ಲ. ಏನು ಮಾಡ್ತಾರೆ, ಕಬ್ಬಿಣದಾದರೂ ಮುಂದಕ್ಕೂ ಬೇಕು. ಅದನ್ನು ನಿಯಂತ್ರಿಸೋಕ್ಕಾಗಿ ಕೆಲವು ಕಾನೂನುಗಳಿವೆ, ಅದನ್ನು ಪಾಲಿಸಬೇಕಾಗ್ತದೆ. ಅದೇ ರೀತಿ ಸಿಡಿಮದ್ದುಗಳನ್ನು ಬಳಸೋದು, ಎಕ್ಸ್ಪ್ಲೋಸಿವ್ಸ್, ಅದರಲ್ಲೂ ಕೂಡ ಭಾಳಷ್ಟು ಅಕ್ರಮಗಳು ನಡೀತಾ ಇದೆ, ಭಾಳಷ್ಟು ಪರಿಸರಕ್ಕೆ ಡ್ಯಾಮೇಜ್ ಆಗ್ತಿದೆ. ಇದೆಲ್ಲ ರಿವರ್ಸಿಬಲ್ ಅಲ್ಲ. ಕಳೆದ ಒಂದು 25 ವರ್ಷದಲ್ಲಿ ಆದಂಥ ಅಕ್ರಮದಿಂದ ಮುಂದಿನ ಪೀಳಿಗೆಗೆ ದೊಡ್ಡ ಏಟ್ ಬೆಳಕಿದೆ. ಎಲ್ಲದರಲ್ಲೂ ಕೂಡ ಆ ಪರಿಸರದ ಒಂದು ಇದಿದೆ. ಯಾಕಂದರೆ ನೀವು ಈ ಗುಡ್ಡವನ್ನು ಒಂದೇ ಸಲ ಡೆಮಾಲಿಷ್ ಮಾಡಿದರೆ ಇಕೊಲಾಜಿಕಲ್ ಚೇಂಜಸ್ ಆಗ್ತದೆ. ಇವತ್ತು ನೋಡಿ ಫ್ಲಡ್ಸ್ ಎಲ್ಲ ಬರ್ತಾ ಇದೆ, ಇದೆಲ್ಲ ಬಿಕಾಸ್ ಆಫ್ ದಿಸ್ ಓನ್ಲಿ. ಹೌದು, ಹೀಟ್ ಜಾಸ್ತಿ ಆದರೆ ಹಿಮಗಳು ಕರಗಿ ಹೋಗ್ತದೆ, ನೀರು ಜಾಸ್ತಿ ಆಗ್ತದೆ. ಅಲ್ಲ, ಟೆಂಡರ್ ಮಾಡಿದರೂ ಕೂಡ ನೋಡಿರಿ, ಅದನ್ನು ಫಾಲೋ ಮಾಡಬೇಕು. ಇವಾಗ ನೀವು ಟೆಂಡರಲ್ಲಿ 1,000 ಎಕರೆ ಒಬ್ಬರಿಗೆ ಕೊಡ್ತೀರ, ಆ 1,000 ಎಕರೆಯಲ್ಲಿ ಮಾತ್ರ ಈ ಗಣಿ ಪ್ರಾಡಕ್ಟ್ಸ್ ಇರುವುದಲ್ಲ, ಅದರ ಸುತ್ತಮುತ್ತದಲ್ಲಿ ಇರ್ತದೆ. ಅದನ್ನು ಅದರಲ್ಲಿ ಗಣಿಗಾರಿಕೆ ಮಾಡಬೇಕಂದ್ರೆ ಮಾಡಬಾರ್ದು ಅಂತ ಕಾನೂನು ಇದೆ. ಮತ್ತು ಫಾರೆಸ್ಟ್ ಏರಿಯಾದಲ್ಲಿ ಗಣಿಗಾರಿಕೆ ಮಾಡಬಾರ್ದು ಅಂತ ಇದೆ ಕಾನೂನು. ಅದಕ್ಕೆ ಯಾವುದಕ್ಕೂ ಬೆಲೆನೇ ಇಲ್ಲ. ನೀವು 1,000 ಎಕರೆ ಅವ್ರಿಗೆ ಕೊಟ್ಟರೆ ಮೊದಲು ಅವ್ರು ಶುರು ಮಾಡೋದು ಹೊರಗಿನ ಬೌಂಡ್ರಿಯಿಂದ, ಇದ್ದ ಅದರನ್ನೆಲ್ಲ ತೆಗೆದು 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 ಮತ್ತೆ ಒಳಗೆ ಬರೋದು ಅವರು. ಎಷ್ಟೊಂದು ವ್ಯತ್ಯಾಸ ಆಗ್ತದೆ ನೋಡಿ. ಆ 1,000 ಎಕರೆಯಲ್ಲಿ ಅವರು 10,000 ಎಕರೆ ಗಣಿಗಾರಿಕೆ ಮಾಡ್ತಾರೆ. ಎಲ್ಲ ಒಂದೇ ಸಲ ತಗೊಂಡೋಗಿ ಮಾರೋದು, ಬೇರೆ ಬೇರೆ ದೇಶಕ್ಕೆ ಮಾರೋದು, ಕೊನೆಗೆ ನಮ್ಮ ದೇಶಕ್ಕೆ ಏನು ಉಳಿದಿಲ್ಲ. ಅದಕ್ಕಾಗಿ ನ್ಯಾಚುರಲ್ ರಿಸೋರ್ಸ್, ನೈಸರ್ಗಿಕ ಸಂಪತ್ತನ್ನು ನಾವು ಎಷ್ಟು ಬೇಕೋ ಅಷ್ಟೇ ತಗೊಳ್ಬೇಕು. ಅದಕ್ಕೊಂದು ಅಸೆಸ್ಮೆಂಟ್ ಕಮಿಟಿ ಅಂತ ಮಾಡಿಬಿಟ್ಟು
ಇವತ್ತು ಈ ರಾಜ್ಯಕ್ಕೆ ಇಷ್ಟು ಗಣಿಗೆ ಅದರ ಕಲ್ಲಿದ್ದಲಿನ ಅದರನ್ನ ಜರೂರತ್ ಇದೆ ಅಥವಾ ಕಬ್ಬಿಣದ ಅದರನ್ನ ಜರೂರತ್ ಇದೆ ಅಷ್ಟೇ ತೆಗಿಬೇಕು ಹೊರತು ಮಿಕ್ಕಿದ್ದಕ್ಕೆ ಅದನ್ನು ಹೆಂಗೆ ನಿಯಂತ್ರಣ ಮಾಡ್ತೀರ ನೀವು ನಿಯಂತ್ರಣ ಮಾಡುವವರು ಪ್ರಾಮಾಣಿಕರಾಗಿರಬೇಕು ಅವರು ಹಣ ತಗೊಂಡು ಹೋಗಿ ಅಂತ ಹೇಳಿದರೆ ಆ 90 ಲಾರಿ ಹೇಳಿದಲ್ಲ ನಾನು ಇದಕ್ಕೆ ಬಿಳಿಕೆ ರಿಪೋರ್ಟಿನಲ್ಲಿ ನಾವು ದಾಸ್ತಾನು ಮಾಡಿದ್ದು ಸುಮಾರು 10 ಚೆಕ್ ಪೋಸ್ಟ್ಗಳಿದ್ವು ದಾರಿಯಲ್ಲಿ ಒಬ್ಬರು ಆ ಗಾಡಿಯನ್ನು ನಿಲ್ಲಿಸಿರಲಿಲ್ಲ ಒಬ್ಬರು ನಿಲ್ಲಿಸಿಲ್ಲ ಅವ್ರ ಮಾಮೂಲು ಹೋಗ್ತಾ ಇರ್ತದೆ ಆ ಗಾಡಿ ಹೋದದ್ದಕ್ಕೂ ರೆಕಾರ್ಡ್ ಇಲ್ಲ ಕೆಲವರು ಹೇಳ್ತಾರೆ ಉದ್ಯೋಗ ಅವಕಾಶ ಸೃಷ್ಟಿಯಾಗುತ್ತೆ ಗಣಿಗಾರಿಕೆಯಿಂದ ಅಂತ ನೋಡ್ರಿ ಎಲ್ಲ ಅಪರಾಧಗಳಲ್ಲೂ ಕೂಡ ಉದ್ಯೋಗ ಸೃಷ್ಟಿ ಆಗ್ತದೆ ಆದರೆ ಅಂಥ ಉದ್ಯೋಗ ಬೇಕೇನ್ರಿ ಆ ಉದ್ಯೋಗ ಇಲ್ಲದಿದ್ರೆ ಇನ್ನೊಂದೆಲ್ಲಾದರೂ ಶುರು ಆಗ್ತದೆ ರೀ ಅವ ಕೆಲಸ ಮಾಡುವವನಿಗೆ ಏನು 100 ರೂಪಾಯಿ ಸಿಗುವವನಿಗೆ 150 ರೂಪಾಯಿ ಸಿಗ್ಬೋದು ಅಷ್ಟೇ ಕೊಡೋದು ಹೊರ್ತು ಅವ್ರು 1000 ರೂಪಾಯಿ ಕೊಡೋಲ್ಲ ಅವರೇನು ಅವ್ರು ಶ್ರೀಮಂತರಾಗಲ್ಲ ಶ್ರೀಮಂತರಾಗುವುದು ಅದರಲ್ಲಿ ಯಾರಿಗೆ ಆರ್ಥಿಕ ಇಂಟ್ರೆಸ್ಟ್ ಇದೆ ಅವರಿಗೆ ಮಾತ್ರ ಅದು ಈಗ ಬೇರೆ ದೇಶಕ್ಕೆ ಹೋಗೋದು ನಿಂತಿದೆ ಭಾಳ ಕಮ್ಮಿ ಆಗಿದೆ ಅಂತಾರೆ ಇದು ಅಕ್ರಮವಾಗಿ ನಮ್ಮ ಲೆಕ್ಕ ಇಲ್ಲ ರೀ ಯಾರು ನಮ್ಮಂಥವ್ರು ವಿಚಾರಣೆ ಮಾಡಿದ್ರೆ ತಾನೇ ಗೊತ್ತಾಗೋದು ಇಲ್ಲದ್ರೆ ಹೇಳಿ ಅದಕ್ಕೆ ರೆಕಾರ್ಡ್ ಎಲ್ಲಿದೆ ಅವರಿಗೆ ಕಾನೂನಲ್ಲಿ ಎಷ್ಟು ಮಾಡೋಕ್ಕೆ ಬಿದ್ದಿದೆ ಅಷ್ಟನ್ನು ಮಾತ್ರ ತೋರಿಸ್ತಾರೆ ಹೆಚ್ಚಿನದನ್ನು ಅವ್ರು ತೋರಿಸಲ್ಲ 100,000 ಟನ್ ಹೋದರೆ 1,000 ಟನ್ ಅಂತ ತೋರಿಸ್ತಾರೆ ಆದರೆ ಇವತ್ತು ನಮ್ಮ ಈ ದುರಾಸೆ ಮಟ್ಟದಲ್ಲಿ ಎಲ್ಲ ಭ್ರಷ್ಟಾಚಾರ ಎಲ್ಲ ಅತ್ಯಾಚಾರ ಎಲ್ಲ ನಡೀತಾ ಇದೆ ಅಲ್ಲ ಜನಜಾಗೃತಿ ಮಾಧ್ಯಮದ ಎಲ್ಲ ವೀಕ್ಷಕರಿಗೆ ನನ್ನ ಒಂದು ನಮಸ್ಕಾರ ಹಾಗೂ ನೀವು ಜನಜಾಗೃತಿ ಮಾಧ್ಯಮದ ಚಂದಾದಾರರಾಗಿ ಒಬ್ಬ ಸಾಮಾಜಿಕ ಕಳಕಳಿಯ ಪತ್ರಕರ್ತನಿಗೆ ಬೆನ್ನೆಲುಬಾಗಿ ನಿಲ್ಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ